ಕೆಜಿಎಫ್ ಜನತೆಗೆ ಒಂದು ಸಿಹಿ ಸುದ್ದಿ. ಅಡುಗೆ ಮತ್ತು ಮನೆಗೆ ಉಪಯೋಗಿಸುವ ಯಾವುದೇ ವಸ್ತುಗಳನ್ನು ಖರೀದಿಸಲು ನೀವು ಮನೆಯ ಆಚೆ ಹೋಗಬೇಕಾಗಿಲ್ಲ. ಇದು ಈಗ ನಿಮ್ಮ ಕೆಜಿಎಫ್ನಲ್ಲಿ ಕೆಜಿಎಫ್ ಮಾರ್ಟ್ ಶುರುವಾಗಿದೆ. ನಮ್ಮ ಈ ತಂಡವು ಯಾವುದೇ ವಸ್ತು ಬೇಕಾದರೂ ನೀವು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದರೆ ನಿಮ್ಮ ಡೋರ್ ಸ್ಟೆಪ್ಗೆ ತಲುಪಿಸುತ್ತೇವೆ. ಈಗಲೇ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ www.kgofmart.inಗೆ ವಿಸಿಟ್ ಮಾಡಿ ಆರ್ಡರ್ ಮಾಡಿ. ನಿಮ್ಮ ಅವಶ್ಯಕತೆ ನಮ್ಮ ಸೇವೆ, ನಮ್ಮ ಸೇವೆ ನಿಮ್ಮ ಮನೆಯ ಬಾಗಿಲಿಗೆ. ಇಲ್ಲಿ ದಲಿತರಿಗೆ ದಿನನಿತ್ಯ ತೊಂದರೆಗಳೇ. ಒಂದು ರೀತಿ ಇಲ್ಲ ಅಂದ್ರೆ ಇನ್ನೊಂದು ರೀತಿ, ಯಾವ್ದಾದ್ರು ದಲಿತರು ಈ ಊರಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡಂಗಿಲ್ಲ, ಬದುಕಂಗಿಲ್ಲ. ಯಾರಾದರೂ ಒಬ್ಬರು ತೊಂದರೆಗೆ ಒಳಪಟ್ಟೇ ಇರ್ತಾರೆ. ಸೊ ಹಂಗಾಗಿ ಯಾಕೆ ಅವ್ರಿಗೆ ಈ ಥರ ಎಲ್ಲ ತೊಂದರೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ, ಯಾರೋ ಕೆಲವು ಕಿಡಿಗೇಡಿಗಳು ಒಬ್ಬರು ಇಬ್ಬರು ತನ್ನ ಸ್ವಾರ್ಥಕ್ಕಾಗಿ ದಲಿತರು ಏನೋ ಒಂದು ಅರ್ಧ ಕುಂಟೆ ಒಂದು ಕುಂಟೆ ಒಂದು ಎಕರೆ ಎರಡು ಎಕರೆ ಜಮೀನು ಇಟ್ಕೊಂಡ್ರೆ ಅವ್ರ ಕಣ್ಣು ಕಣ್ಣಲ್ಲಿ ಕಂಡುಬಿಟ್ರೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಅವ್ರಿಗೆ. ದಲಿತರು ಅವ್ರ ಮನೆಗಳಲ್ಲಿ ಜೀತಗಾರರಾಗೇ ಇರಬೇಕು. ಅವ್ರ ಮನೆಯಲ್ಲಿ ಇರತಕ್ಕಂಥ ಹಸುಗಳ ಸಗಣಿಯನ್ನು ಎತ್ತೋದು, ಕಸ ಗುಡಿಸೋದು, ಹೀನವಾದ ಕೆಲಸಗಳನ್ನೇ ಮಾಡಿಕೊಂಡಿರ್ಬೇಕು ಈ ದಲಿತರು. ಯಾವುದೋ ಒಂದು ಅರ್ಧ ಎಕರೆ ಜಮೀನು ಇಟ್ಕೊಂಡ್ಬಿಟ್ರೆ ಅವ್ರು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಂಗಾಗಿ ಈ 13ನೇ ಸರ್ವೆ ನಂಬರ್ನಲ್ಲಿ ಸುಮಾರು 100 ಎಕರೆ ಜಮೀನಿದೆ. ಇದರಲ್ಲಿ ಮುಕ್ಕಾಲು ಭಾಗ ಸವರ್ಣಿಯರೇ ಇಟ್ಕೊಂಡಿದ್ದಾರೆ. ಅರೆ ಅವ್ರು ಯಾರು ಏನಂತಕ್ಕಂಥದ್ದನ್ನು ನಾವು ಇನ್ನು ಮುಂದೆ ಇದನ್ನು ಕೈ ತಗೊಂಡು ಇದೇ ಎಲ್ಲ ದಲಿತ ಸಂಘಟನೆಗಳು ಸೇರಿಕೊಂಡು ಈ ವಿಚಾರವನ್ನು ಇಲ್ಲಿಗೆ ಬಿಡೋಂಗಿಲ್ಲ. ನಾವು 100 ಎಕರೆ ಜಮೀನಲ್ಲಿ ಮುಕ್ಕಾಲು ಭಾಗ ಜಮೀನನ್ನು ಸವರ್ಣಿಯರು ಹಿಡ್ಕೊಂಡಿದ್ದಾರೆ. ನಮ್ಮವರು ಮುನಿಯಪ್ಪ ಅಂತಕ್ಕಂಥ ದಲಿತ ಸಮುದಾಯಕ್ಕೆ ಸೇರಿದವರು. ಬರೀ 2 ಜಮೀನು. ಈ 2 ಜಮೀನಲ್ಲಿ ನೀರು ಸೌಕರ್ಯ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬೆಳೆ ಮಾಡೋಕ್ಕೆ ಆಗಲಿಲ್ಲ. ಹಂಗಾಗಿ ಇವರು ಬೆಲೆ ಆಗದೆ ಇರುವ ಸಂದರ್ಭದಲ್ಲಿ ಏನು ಕೂಲಿಗಿಲಿ ಮಾಡ್ಕೊಳ್ಳೋಕ್ಕೆ ಬೆಂಗಳೂರು ಕಡೆ, ಕೋಲಾರ ಕಡೆ, ಕೆಜಿಎಫ್ ಕಡೆ ಕೂಲಿ ಕೆಲಸಕ್ಕೆ ಬರುವ ಸಂದರ್ಭವನ್ನು ಅವರು ತಿಳ್ಕೊಂಡು ಯಾರು ಇಲ್ಲದೆ ಇರುವ ಸಂದರ್ಭದಲ್ಲಿ ಇದನ್ನ ನಮ್ಮ ಜಮೀನು ಅಂತೇಳಿ ಇಲ್ಲಿ ಒಂದು ಬಂದು ಹಿಡ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ. ಇದನ್ನು ನಮ್ಮವರು ಒಂದಷ್ಟು ಜನ ಹೋಗಿ ಅವರ ಜಮೀನಿಗೆ ಸಂಬಂಧಪಟ್ಟ ಮುನಿಯಪ್ಪ ಕುಟುಂಬದವರು ಹೋಗಿ ಕೇಳಿದಾಗ, ನಾವು ಇದನ್ನು ಕೋರ್ಟಿಂದ ಕೇಸನ್ನು ವಿಕೆಟ್ ಮಾಡಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ವಿ ಅಂತೇಳಿ ಕಾನೂನು ವಿಚಾರಗಳನ್ನು ಹೇಳ್ತಾರೆ. ಕಾನೂನು ಯಾವ ದಲಿತ ಜಮೀನನ್ನು ಕಿತ್ತು ಇನ್ನೊಬ್ಬನ ಕೊಡು ಅಂತೇಳಿ ಯಾವ ಕಾನೂನು ಹೇಳಲ್ಲ. ಅವರವ್ರ ಜಮೀನು ಅವ್ರವ್ರಿಗೆ ಸ್ವಂತ. ಇಲ್ಲಿ ಇದೇನು ಅರ್ಧ 10 ಅಡಿ ವಿಚಾರವಲ್ಲ. 2 ಜಮೀನನ್ನು ಇಲ್ಲಿರ್ತಕ್ಕಂಥ ದಲಿತರು ಅವರು ಸ್ವಾಧೀನದಲ್ಲಿ ಪಾಣಿಯಲ್ಲಿ ಅವ್ರ ಹೆಸರಿದೆ. ಸುಳ್ಳು ಕೇಸ್ಗಳನ್ನು ಹಾಕೋದು ಪೊಲೀಸ್ನವರು ಮತ್ತು ತಾಲೂಕು ಕಚೇರಿಯಲ್ಲಿ ಇರತಕ್ಕಂಥ ಕೆಲವರನ್ನು ಹಿಡ್ಕೊಂಡು ದಲಿತರಿಗೆ ದಿನನಿತ್ಯ 106 ವರ್ಷದಿಂದ ಇದೇ ಗತಿ. ಈಗ ನಮ್ಮ ನಮ್ಮ ಕಂಗಾಂಡ್ಲಹಳ್ಳಿ ಪಂಚಾಯತಲ್ಲಿ ನಾನು ಸುಮಾರು ಸಾರಿ ಬಂದಿದ್ದೀನಿ ಈ ಊರಿಗೆ. ಕೆರೆಯನ್ನು ಒತ್ತುವರಿ ಮಾಡ್ಕೊಳ್ಳೋದು, ರೋಡ್ಗಳನ್ನು ಒತ್ತುವರಿ ಮಾಡ್ಕೊಳ್ಳೋದು, ಮಶಾನವನ್ನು ಕೂಡ ಬಿಟ್ಟಿಲ್ಲ. ಸುಮಾರು ದಲಿತರ ಮಶಾನಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಇದೇ ಹಳ್ಳಿ ಪಕ್ಕದಲ್ಲಿ ಇರ್ತಕ್ಕಂಥ ರಾಮಸಾಗರ ಕೆರೆ ಮುಕ್ಕಾಲು ಭಾಗ ನುಗ್ಗಿಬಿಟ್ಟಿದ್ದಾರೆ. ಅವೆಲ್ಲ ಇಲ್ಲಿರ್ತಕ್ಕಂಥ ಕಾನೂನಿಗೆ ಗೊತ್ತಾಗಲ್ಲ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಗೊತ್ತಾಗಲ್ಲ. ಬರೀ ಶ್ರೀಮಂತರು ಏನ್ ಮಾಡಿದ್ರು ಮಾಡ್ಕೋಬಹುದು, ದಲಿತರು ಏನಾದ್ರು ಅರ್ಧ ಪರದ ಏನಾದ್ರು. ನಾವು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಂಗಾನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂತಹ ಐವರಹಳ್ಳಿ ಗ್ರಾಮದ ಸರ್ವೆ ನಂಬರ್ 13 ನಾವು ನಿಂತಿದ್ದೀವಿ ಬಂಧುಗಳೇ. ಏನ್ ವಿಚಾರ ಅಂತಂದ್ರೆ, ಸರ್ವೆ ನಂಬರ್ 13 ಬಂದ್ಬಿಟ್ಟು ಇದೇ ಸರ್ವೆ ನಂಬರ್ 13 ಸುಮಾರು 106 ಎಕರೆ ಸರ್ಕಾರಿ ಗೋಮಾಳ ಜಮೀನು ಇರುತ್ತೆ. ಈ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಸುಮಾರು ವರ್ಷಗಳಿಂದ ಬೇಕಾದಷ್ಟು ಜನ ಇಲ್ಲಿ, ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಸವರ್ಣೀಯರೇ ಇಲ್ಲಿ ಏನು ಸಾಗುವಳಿ ಚೀಟಿ ಮುಖಾಂತರ ಜಮೀನನ್ನು ಪಡ್ಕೊಂಡಿರ್ತಾರೆ. ಆದರೆ ಸರ್ಕಾರಕ್ಕೆ ನಾನೊಂದು ಪ್ರಶ್ನೆ ಮಾಡೋಕ್ಕೆ ಇಚ್ಛೆಪಡ್ತೀನಿ. ಸಾಗುವಳಿ ಚೀಟಿ ಮುಖಾಂತರ ಎಷ್ಟು ಎಕರೆ ಜಮೀನನ್ನು ಮಂಜೂರು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇಲ್ಲಿ ನೀವು ಗಮನಿಸ್ಬೋದು. ಬೇಕಾದರೆ ತಾವು ಮೀಡಿಯಾ ಮಾಧ್ಯಮದವರಿಗೆ ಹೇಳಕ್ ಇಷ್ಟಪಡ್ತೀನಿ. ಒಬ್ಬರಿಗೆ ಕನಿಷ್ಠ ಪಕ್ಷ ಅಂದ್ರೂ ಜಾಸ್ತಿ ಅಂದ್ರೆ ಒಂದು 5 ಸಾಗುವಳಿ ಚೀಟಿ ಮುಖಾಂತರ ಕೊಡ್ಬೋದು. ಆದರೆ ಇಲ್ಲಿ ಸರ್ವೆ ನಂಬರ್ 13 ವಿಜಯಲಕ್ಷ್ಮಿ ಅನ್ನೋವರಿಗೆ ಟೋಟಲ್ 20 ಜಮೀನನ್ನು ಇವರಿಗೆ ಮಾಡಿಕೊಟ್ಟಿರ್ತಾರೆ. ಯಾವ ಆದೇಶದ ಮೇಲೆ, ಯಾವ ಆಧಾರದ ಮೇಲೆ ಇವರಿಗೆ 20 ಜಮೀನನ್ನು ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಉಳಿದಂತೆ ಇದೇ ಸರ್ವೆ ನಂಬರ್ 13 ಏಕೆ ಮುನಿಯಪ್ಪ ಅನ್ನೋವರಿಗೆ 2 ಜಮೀನು ಕೂಡ ಅವರ ಹೆಸರಲ್ಲಿ ಇರುತ್ತೆ?
ಈಗ ಬಂದ್ಬಿಟ್ಟು ಯಾರೋ ಇವರು ವಿಜಯಲಕ್ಷ್ಮಿ ಅನ್ನೋರು ಏನ್ ಮಾಡ್ತಾರಂದ್ರೆ, ಏಕೆ ಕೃಷ್ಣಪ್ಪ ನಾಯ್ಡು, ಕೃಷ್ಣಪ್ಪ ನಾಯ್ಡು ಅವರ ಸಂಬಂಧಿಕರು ಆದಂತ ವಿಜಯಲಕ್ಷ್ಮಿ ಅವರು ಮತ್ತೆ ಅವ್ರ ಕುಟುಂಬ ಸದಸ್ಯರು ಅವ್ರ ಬೆಂಬಲಿಗರೆಲ್ಲ ಬಂದ್ಬಿಟ್ಟು ಏಕೆ ಮುನಿಯಪ್ಪ ಅವರ 2 ಎಕರೆ ಜಮೀನು ಕೂಡ ನಮ್ಮದೇ ಅಂತ ಅವರು ಈಗ ವಾದ ಮಾಡ್ತಾ ಇದ್ದಂಥದ್ದು, ಖಾಲಿ ಮಾಡಿ ಇದು ನಮ್ಮ ಜಮೀನು ಅಂತ. ಹಂಗಾದ್ರೆ ಏಕೆ ಮುನಿಯಪ್ಪ ಅವರ 2 ಎಕರೆ ಜಮೀನು ಎಲ್ಲೋಯ್ತು? ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಮತ್ತೆ ನಮ್ಮ ತಾಲೂಕಲ್ಲಿ ಇದು ಮೀಸಲಾತಿ ಕ್ಷೇತ್ರ ಆಗಿದ್ದು ಸುಮಾರು ವರ್ಷಗಳಿಂದ ಎಸ್ ಸಿ ಏನು ಕಾನ್ಸ್ಟಿಟ್ಯೂನ್ಸಿ ಇದ್ಕೊಂಡು ಎಮ್ ಎಲ್ ಎಗಳು ಕೂಡ ಎಸ್ ಸಿ ಅಭ್ಯರ್ಥಿಗಳೇ ಇದ್ಕೊಂಡು ಇಲ್ಲಿ ಇಷ್ಟೊಂದು 100 ಎಕರೆ ಜಮೀನುಗಳನ್ನ ಕಬಳಿಕೆ ಮಾಡ್ತಾ ಇದ್ರೆ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರಂತಂದ್ರೆ ಅಧಿಕಾರಿಗಳು ಇವ್ರ ತುತ್ತುಗಳ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಅದ್ರ ಜೊತೆಗೆ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕಂತಂದ್ರೆ ಇವತ್ತು ದಲಿತರು ಸುಮಾರು ವರ್ಷಗಳಿಂದ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ವಿ, ಇವತ್ತಿಗೂ ಕೂಡ ಸ್ವಾತಂತ್ರ್ಯ ಬಂದು 76 ವರ್ಷ ಆಗ್ತಾ ಇದ್ರು ಕೂಡ ಇವತ್ತು ನಾವು 1-2 ಎಕರೆ 3 ಎಕರೆ ಜಮೀನಿಗೆ ನಾವು ಹೋರಾಟ ಮಾಡ್ಬೇಕಂತಂದ್ರೆ ಇದೇ ಸರ್ವೆ ನಂಬರ್ ಅಲ್ಲಿ 100 ಎಕರೆ ಜಮೀನನ್ನು ಉಳ್ಳಂಥ ಸವರ್ಣೀಯರಿಗೆ ಯಾವ ಕಾನೂನು ಇಲ್ವಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಬಂಧುಗಳೇ. ಹಾಗಾಗಿ ಏನಿವತ್ತು ಏಕೆ ಮುನಿಯಪ್ಪ ಅವರ ಹೆಸರಲ್ಲಿ ಇರುವಂಥ 2 ಎಕರೆ ಜಮೀನು ನಮ್ಮದು ಅಂತ ಏನು ಆರೋಪ ಮಾಡಿಕೊಂಡು ಈ ಜಮೀನು ನಮಗೆ ಬಿಡಬೇಕು ಅಂತ ಹೇಳಿಬಿಟ್ಟು ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕೃಷ್ಣಪ್ಪ ನಾಯ್ಡು ಮತ್ತು ಅವ್ರ ಬೆಂಬಲಿಗೂ. ಇವ್ರ ಮೇಲೆ ಸರ್ಕಾರ ಕೂಡಲೇ ಸರ್ಕಾರ ತಾಲೂಕು ಆಡಳಿತ ಆಗಿರ್ಬೋದು ಮತ್ತು ಶಾಸಕರು ಕೂಡ ಇದರಲ್ಲಿ ಮುಂದೆ ಬಂದು ಇವರಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೇವೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರಾದಂಥ ಹೋರಾಟವನ್ನು ಕೂಡ ನಾವು ಎಲ್ಲ ದಲಿತ ಪರ ಸಂಘಟನೆಗಳಿಂದ ಹಮ್ಮಿಕೊಳ್ಬೇಕಂತ ನಾವು ಹೇಳ್ತಾ ಇದ್ದೇವೆ. ಜೊತೆಗೆ ಇದೇ ಕೃಷ್ಣಪ್ಪ ನಾಯ್ಡು ನೀವು ಗಮನಿಸ್ಬೋದು ಇದೇ ಸರ್ವೆ ನಂಬರ್ 13 ಸುಮಾರು 50 ಎಕರೆ ಜಮೀನನ್ನು ಇವರು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಸರ್ವೆ ನಂಬರ್ 13 139 ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ, ಅದರಲ್ಲಿ 50 ಎಕರೆ ಇವರು ಒತ್ತುವರಿ ಮಾಡಿಕೊಂಡಿದ್ದು ಅದರಲ್ಲಿ ಕೂಡ ಬೆಳೆ ಬಾಳುವಂಥ ಬೆಳೆಗಳನ್ನ ಇವರು ಬೆಳೀತಾ ಇದ್ದಾರೆ. ಬೇಕಾದಷ್ಟು ಒತ್ತುವರಿ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಇವರು ಜೀವನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ಇಷ್ಟೆಲ್ಲ ಒತ್ತುವರಿ ಮಾಡಿಕೊಂಡಿರೋರ್ನ ಇವರು ಕೈ ಬಿಟ್ಟು ಬಿಡ್ತಾರೆ, ಅವರಿಗೆ ಯಾವುದೇ ಕಾನೂನು ಇರಲ್ಲ, ಯಾವುದೇ ಅಧಿಕಾರಿಗಳು ಕೂಡ ಇವ್ರನ್ನ ಪ್ರಶ್ನೆ ಮಾಡಲ್ಲ. ಈ ದಲಿತರು 1-2 ಎಕರೆ ಏನೋ ಜಮೀನು ಇಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡೋಣ ಅಂತಂದ್ರೆ ಈ ರೀತಿಯಾಗಿ ನಮಗೆ ತೊಂದರೆ ಕೊಡ್ತಾ ಇದ್ದಾಗ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ, ನಮಗೆ ನ್ಯಾಯ ಕೊಡಿಸೋದ್ರಲ್ಲಿ ನೀವು ಯಾಕೆ ಹಿಂದೆ ಇದ್ದೀರಾ ಅನ್ನೋದನ್ನ ನಾವು ಕೇಳಬೇಕಾಗುತ್ತೆ ಬಂಧುಗಳೇ. ಮತ್ತೆ ಅದ್ರ ಜೊತೆಗೆ ಸರ್ವೆ ನಂಬರ್ 9 1-2 ಎಕರೆ ಕೆರೆ ಇರುತ್ತೆ, 2 ಎಕರೆ ಕೆರೆನ ಸಾಗುವಳಿ ಚೀಟಿನಲ್ಲಿ ಕೊಡೋಕೆ ಸಾಧ್ಯನಾ? ಆಡಳಿತಾಧಿಕಾರಿ ತಾಲೂಕು ಆಡಳಿತ ಅವ್ರು ಹೇಳ್ಬೇಕಾಗತ್ತೆ, ಮಾನ್ಯ ತಹಸೀಲ್ದಾರ್ ಅವರು ಹೇಳ್ಬೇಕಾಗತ್ತೆ. ಸರ್ಕಾರಿ ಕೆರೆಯನ್ನು ಕೂಡ ಕೃಷ್ಣಪ್ಪ ನಾಯ್ಡು ಅನ್ನೋರು ಮಾಡಿಸ್ಕೊಂಡಿದ್ದಾರಂದ್ರೆ ಇವರ ಒಂದು ಏನೋ ಬಲಾಢ್ಯ, ಇವರ ಒಂದು ಪ್ರಭಾವ ಎಷ್ಟರ ಮಟ್ಟಿಗೆ ಈ ತಾಲೂಕಲ್ಲಿ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಇದು ಮೀಸಲಾತಿ ಕ್ಷೇತ್ರ ಆಗಿದ್ದು ಇಲ್ಲಿ ಶೇಕಡ 60% ಹೆಚ್ಚಿನ ಜನರು ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ದರೂ ಕೂಡ ಇಲ್ಲಿ ನಮ್ಮ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಅನ್ಯಾಯಗಳು ನಡೀತಾ ಇದ್ರು ಕೂಡ ಇಲ್ಲಿನ ಶಾಸಕರಾಗಿರ್ಬೋದು ಇಲ್ಲ ಇಲ್ಲಿನ ತಾಲೂಕು ಆಡಳಿತ ಅಧಿಕಾರಿಗಳಾಗಿರ್ಬೋದು ಯಾರು ಕೂಡ ಇದನ್ನು ಪ್ರಶ್ನೆ ಮಾಡದೇ ಇರೋದು ಇಲ್ಲಿ ದಲಿತರಿಗೆ ಮಾಡ್ತಾ ಇರೋಂಥ ವಂಚನೆ ಅನ್ಯಾಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆದ್ದರಿಂದ ಈ ಕೂಡಲೇ ನಮಗೆ ಏನು ಏಕೆ ಮುನಿಯಪ್ಪ ಅವರಿಗೆ ನ್ಯಾಯ ಕೊಡಿಸಿದ್ದಲ್ಲಿ ಅವರ 2 ಎಕರೆ ಜಮೀನನ್ನು ಅವರಿಗೆ ಕೊಡಿಸದೆ ಏನಾದರೂ ಅನ್ಯಾಯ ಮಾಡಿದ್ದಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅಂದರೆ ನಾವು ಉಗ್ರವಾದಂಥ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಾಗತ್ತೆ. ಮತ್ತು ಏನೆಲ್ಲ ಒತ್ತುವರಿ ಆಗಿದೆ ಇದೆಲ್ಲ ಜಮೀನನ್ನು ಕೂಡ ಸರ್ಕಾರಿ ಕೂಡಲೇ ಏನು ಒತ್ತುವರಿನ ತೆರವುಗೊಳಿಸ್ಕೊಂಡು ಸರ್ಕಾರ ವಶಕ್ಕೆ ಪಡೀಬೇಕಂತ ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ನನಗೆ ಮಾತಾಡಲಿಕ್ಕೆ ಸರ್ವೆ ನಂಬರ್ 13 ಮುನಿಯಪ್ಪ ಏಕೆ ನಮ್ಮ ದೊಡ್ಡಪ್ಪ ನಮ್ಮ ಜಮೀನು ಇರೋದು 2 ಎಕರೆ 2 ಎಕರೆ ಜಮೀನಿದ್ದು ಈ ಜಮೀನು ನಮ್ಮದೇ ಅಂತ ಗಲಾಟೆ ಮಾಡ್ತಿದ್ದಾರೆ. ಇವ್ರದ್ದು ಸರ್ವೆ ನಂಬರ್ 13 ಅವ್ರದ್ದು 20 ಎಕರೆ ಇದೆ, 20 ಎಕರೆ ಇದ್ಕೊಂಡು ಇದೇ ಸರ್ವೆ ನಂಬರಲ್ಲಿ 50 ಎಕರೆ ಸ್ವಾಧೀನದಲ್ಲಿದ್ದಾರೆ. ಆ ಸ್ವಾಧೀನ ಇದು ನಮ್ಮದೇ ಅಂತ ಗಲಾಟೆಗೆ ಬರ್ತಾ ಇದ್ದಾರೆ ಸರ್. ನಮ್ಮ ಮೇಲೆ ಇವಾಗ ದೌರ್ಜನ್ಯ ಮಾಡಿ ಇದು ಮಾಡ್ತಿದ್ದಾರೆ. ಕೃಷ್ಣಪ್ಪನಾಯ್ಡು ಅವ್ರ ಮಕ್ಕಳು ಸುಕುಮಾರ್ ಬೆಂಬಲಿಗರು ಅವ್ರದ್ದಿರೋದು 20 ಎಕರೆನೇ ಇರೋದು, ಸರ್ವೆ ನಂಬರ್ 13 20 ಎಕರೆ ಇರೋದು, 50 ಎಕರೆ ಸ್ವಾಧೀನದಲ್ಲಿದ್ದಾರೆ. ಯಾರೋ ಸರಿಯಾಗಿ ಮಾತಾಡೋರು ಮಾತಾಡ